ಇವತ್ತು ರಾಜಕಾರಣದಲ್ಲಿ ರಾಜಕಾರಣ ಅಂತ ಬಂದ್ರೆ ಬಹುತೇಕ ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ನಾಡಿನ ದೊರೆಯಾಗುವಂತ ಶಕ್ತಿ ಅವರಿಗಿದೆ. ಬರುವಂತ ದಿನಮಾನದಲ್ಲಿ ನಾವೆಲ್ಲ ಅವರಿಗೆ ಗಟ್ಟಿಯಾಗಿ ನಿಲ್ತೀವಿ, ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳಿ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಇಡೀ ಕರ್ನಾಟಕದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವೆಲ್ಲರೂ ಸಹ ಪ್ರೀತಿಯಿಂದ ಅವರಿಗೆ ಜೋರಾದ ಚಪ್ಪಲಿ. ಹೌದು, ಅವಕಾಶಗಳು ಸಿಕ್ಕರೆ ಯಾಕ್ರಿ ದಲಿತರ ಮುಖ್ಯಮಂತ್ರಿ ಆಗ್ಬಾರ್ದು? ಯಾಕೆ ದಲಿತರ ಮುಖ್ಯಮಂತ್ರಿ ಆಗ್ಬಾರ್ದು? ಅದೇನು ಒಂದು ಜಾತಿಯ ಸ್ವಂತ ಕರ್ನಾಟಕ ಈ ದೇಶ ಒಂದು ಸಮುದಾಯದ ಕೆಲವು ಸಮುದಾಯದ ಸ್ವಂತ ಅದು ಬುದ್ಧಿ ಹೇಳ್ಕೊಂಡು ಬುದ್ಧಿ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶೆ ಇದೆ, ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಬಾಳು ಅಂತ ಹೇಳಿ ಸ್ವತಂತ್ರ ಬಂದು 75 ವರ್ಷ ಆಯ್ತು. ಆದ್ರೂ ಬಿಟ್ಟರೆ ಒಬ್ಬರು ದಲಿತರು ಸಿಎಂ ಆಗ್ಲಿ ಅಂತ ಒಂದು ಔದಾರ್ಯವನ್ನ ತೋರಿಸ್ದೆ ಹೋದ್ರೆ ಬಹುತೇಕ ನಾವು ಯಾರ ಬರ್ಸ್ತಾರ ಅಂತ ಹೇಳ್ಕೊತೀವಲ್ಲ, ನಾವು ಯಾರು, ನಮಗೊಂದು ಇತಿಹಾಸ ಇದೆ, ನಮ್ಮದು ಚರಿತ್ರೆ ಇದೆ, ನಮ್ಮದು ಪರಂಪರೆ ಇದೆ ಅಂತ ಹೇಳ್ಕೊತಿರಲ್ಲ. ನೀವು ಮುಂದೆ ಬರ್ರಿ, ಮುಂದೆ ಬಂದು ಈ ನಾಡಿನ ದಲಿತ ಸಮುದಾಯಗಳು ಒಬ್ಬ ದಲಿತರು ಮುಖ್ಯಮಂತ್ರಿ ಆಗಂತ ನೀವು ಸಪೋರ್ಟ್ ಮಾಡಿದ್ರೆ ನಿಜಕ್ಕೂ ಕೂಡ ನಾವು ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟಂಗಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.